ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ಅರಿಸ್ಟಾಟಲ್ ಗ್ರೀಕ್ಗೆ ಸೇರಿದ ಪ್ರಾಚೀನ ತತ್ವಶಾಸ್ತ್ರಜ್ಞ. ಈತ ಆ ದೇಶದಲ್ಲಿದ್ದ ಪ್ಲೇಟೋ ಅನ್ನೋ ವ್ಯಕ್ತಿಯ ಶಿಷ್ಯ. ಅಲ್ಲದೆ ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ನಡುಗಿಸಿ ತುಂಬಾ ದೇಶಗಳನ್ನ ವಶಪಡಿಸಿಕೊಂಡ ಅಲೆಕ್ಸಾಂಡರ್ನ ಗುರುವು ಈ ಅರಿಸ್ಟಾಟಲ್. ಕ್ರಿಸ್ತಪೂರ್ವ 384ರಲ್ಲಿ ಗ್ರೀಕ್ನ ಉತ್ತರ ಭಾಗದ ಮ್ಯಾಸಿಡೋನಿಯಾ ರಾಜ್ಯದ ಸ್ಟಾಗೆರಾ ಅನ್ನೋ ಪಟ್ಟಣದಲ್ಲಿ ದೊಡ್ಡ ಶ್ರೀಮಂತರಿಗೆ ಈ ಅರಿಸ್ಟಾಟಲ್ ಜನಿಸ್ತಾನೆ. ಅರಿಸ್ಟಾಟಲ್ನ ತಂದೆ ವೈದ್ಯ. ಅಲ್ಲದೆ ಅರಿಸ್ಟಾಟಲ್ನ ತಂದೆ ಆ ದೇಶದ ರಾಜನಾದ ಅಮೆಂಟಸ್ ಆಸ್ಥಾನದಲ್ಲಿ ಆಸ್ಥಾನ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದ. ಅರಿಸ್ಟಾಟಲ್ ಭೌತಶಾಸ್ತ್ರ, ಗಣಿತ, ಕವಿತೆಗಳು, ನಾಟಕಗಳು, ಸಂಗೀತ, ರಾಜಕೀಯ, ಪ್ರಭುತ್ವ, ತರ್ಕ, ಅದರ ಜೊತೆ ನೀತಿ ನಿಯಮಗಳು, ಜೀವಶಾಸ್ತ್ರ, ಈ ರೀತಿಯ ಅನೇಕ ವಿಚಾರಗಳ ಬಗ್ಗೆ ಎಷ್ಟೋ ಪರಿಶೀಲನೆ ನಡೆಸಿ ಅವುಗಳ ಮೇಲೆ ಪುಸ್ತಕಗಳನ್ನ ಆ ದಿನಗಳಲ್ಲೇ ಬರೆದಿದ್ರು. ಅಂತಹ ಪುರಾತನ ಕಾಲದಲ್ಲೇ ಅರಿಸ್ಟಾಟಲ್ ಟಚ್ ಮಾಡದಿರ ಇದ್ದಿದ್ದಂತ ಟಾಪಿಕ್ ಇರಲಿಲ್ಲ. ಈತ ಎಷ್ಟೋ ಪರಿಶೋಧನೆಗಳನ್ನ ಮಾಡಿದ್ರು. ಆ ಕಾಲದಿಂದ ಈವರೆಗೆ ತುಂಬಾ ಜನರಿಗೆ ಈತ ಒಬ್ಬ ಜೀವಶಾಸ್ತ್ರದ ಪಿತಾಮಹನಾಗಿ ಮಾತ್ರ ಗೊತ್ತು. ಆಗಿನ ಕಾಲದಲ್ಲೇ ಈತ ಜೀವಿಗಳ ಶರೀರದ ಬಗ್ಗೆ, ಅವುಗಳ ರಕ್ತ ಕಣದ ಬಗ್ಗೆ, ಸಂತಾನೋತ್ಪತ್ತಿಯ ವಿಧಾನದ ಬಗ್ಗೆ, ದೇಹದ ನಿರ್ಮಾಣದ ಬಗ್ಗೆ, ಜಂತುಗಳ ಪ್ರವರ್ತನೆಯ ಬಗ್ಗೆ, ಈ ರೀತಿ ಅವುಗಳ ಬಗ್ಗೆ ತುಂಬಾ ಪರಿಶೋಧನೆ ಮಾಡಿ ಅವುಗಳನ್ನೆಲ್ಲ ಆ ದಿನಗಳಲ್ಲೇ ವಿವಿಧ ವಿಭಾಗಗಳಾಗಿ ವಿಂಗಡಿಸಿ ಅವುಗಳನ್ನೆಲ್ಲ ಬುಕ್ ರೂಪದಲ್ಲಿ ಬರೆದಿಟ್ಟಿದ್ದ. 18ನೇ ಶತಮಾನದಲ್ಲಿ ಕಾರ್ಲ್ ಲಿನೇನಿಯಸ್ ಕೊಟ್ಟ ಬಯಲಾಜಿಕಲ್ ಕ್ಲಾಸಿಫಿಕೇಶನ್ ಬರೋವರೆಗೂ ಪ್ರಪಂಚದ ಎಲ್ಲಾ ವಿಜ್ಞಾನಿಗಳು ಕಂಪ್ಲೀಟ್ ಆಗಿ ಈ ಅರಿಸ್ಟಾಟಲ್ನ ಸಿದ್ಧಾಂತವನ್ನೇ ಫಾಲೋ ಮಾಡೋರು. ಆ ದಿನಗಳಲ್ಲಿ ಈತ ಭೂಮಿಯ ಆವಿರ್ಭವ, ಪರ್ವತಗಳು ಹೇಗೆ ಏರ್ಪಡುತ್ತೆ ಅನ್ನೋದನ್ನ ಆ ದಿನಗಳಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಈತ ಆ ಕಾಲದಲ್ಲಿ ಹೇಳಿದ ಎಷ್ಟೋ ವಿಚಾರಗಳನ್ನ ವಿಜ್ಞಾನಿಗಳು ಈಗಲೂ ಒಪ್ಕೊಳ್ತಾರೆ. ಈ ಅರಿಸ್ಟಾಟಲ್ ಗ್ರೀಸ್ನ ಸ್ಟಾಗಿರಾನಲ್ಲಿ ಕ್ರಿಸ್ತಪೂರ್ವ 384ರಲ್ಲಿ ಹುಟ್ಟಿ ಕ್ರಿಸ್ತಪೂರ್ವ 322ರಲ್ಲಿ ಯುಬೋಯಿಯಾ ಅನ್ನೋ ದ್ವೀಪದಲ್ಲಿ ಸಾಯ್ತಾರೆ. ಆ ಕಾಲದಲ್ಲಿ ಪ್ರಾಚೀನ ಪಾಶ್ಚಿಮಾತ್ಯ ಪ್ರಪಂಚದಲ್ಲಿ ಅರಿಸ್ಟಾಟಲ್ನ ಮೀರಿದ ಮೇಧಾವಿ ಯಾರೂ ಇರಲಿಲ್ಲ. ಈತನಿಗೆ ಅನುಭವವಿರೋ ಎಲ್ಲಾ ಶಾಸ್ತ್ರಗಳಲ್ಲಿ, ಅಂದ್ರೆ ಖಗೋಳ, ಭೌತಿಕ, ಜಂತು, ವೃಕ್ಷ, ತರ್ಕ, ತತ್ವ, ರಾಜನೀತಿ, ಇವೆಲ್ಲವನ್ನ ಸೇರಿಸಿ ಅರಿಸ್ಟಾಟಲ್ 200ಕ್ಕೂ ಹೆಚ್ಚು ಗ್ರಂಥಗಳನ್ನ ಆ ದಿನಗಳಲ್ಲೇ ರಚಿಸಿದ್ದ. ಆ ದಿನಗಳಲ್ಲಿ ಈತ ರಚಿಸಿದ ಗ್ರಂಥಗಳನ್ನೇ ಫಾಲೋ ಆಗ್ತಾ ಸುಮಾರು 2000 ವರ್ಷಗಳ ಕಾಲ ಈತ ರಚಿಸಿದ್ದನ್ನೇ ಫಾಲೋ ಆಗೋರು. ಪ್ರಪಂಚದಲ್ಲಿ ಎಷ್ಟೋ ಕ್ರೈಸ್ತ ದೇಶಗಳು ಸುಮಾರು 1000 ವರ್ಷಗಳಿಗೂ ಅಧಿಕ ಕಾಲ ಅರಿಸ್ಟಾಟಲ್ ರಚಿಸಿದ ಗ್ರಂಥಗಳನ್ನೇ ತುಂಬಾ ಮಂದಿ ಪ್ರಿಂಟ್ ಮಾಡ್ತಾ ಅವುಗಳನ್ನೇ ಓದ್ತಾ ವಿದ್ಯೆ ಕಲಿಯೋಕೆ ಆರಂಭಿಸಿದ್ರು. ಕೆಲವು ದೇಶಗಳಲ್ಲಂತೂ ಹೇಗಿರೋದಂದ್ರೆ, ಅರಿಸ್ಟಾಟಲ್ ಬರೆದ ಪುಸ್ತಕಗಳನ್ನ ಯಾರಾದರೂ ತಪ್ಪು, ಸುಳ್ಳು ಅಂದ್ರೆ ಅವರನ್ನ ಮತ ದ್ರೋಹಿಗಳ ಅಡಿಯಲ್ಲಿ ಪರಿಗಣಿಸೋರು. ಈ ರೀತಿ ಅರಿಸ್ಟಾಟಲ್ ಬರೆದ ಗ್ರಂಥಗಳು ಆ ಮಟ್ಟಿಗೆ ಪ್ರಭಾವ ಹೊಂದಿದ್ವು. ಅರಿಸ್ಟಾಟಲ್ ಚಿಕ್ಕ ವಯಸ್ಸಲ್ಲೇ, ಅಂದ್ರೆ 17-18 ವರ್ಷದಲ್ಲಿರ್ಬೇಕಾದ್ರೇನೆ ಪ್ಲೇಟೋ ಅನ್ನೋ ಅಕಾಡೆಮಿಗೆ ಸೇರ್ತಾರೆ. ಈ ಅಕಾಡೆಮಿಯ ಪ್ರಧಾನ ಉಪಾಧ್ಯಾಯ ಪ್ಲೇಟೋ. ಮುಂದಿನ ದಿನಗಳಲ್ಲಿ ಪ್ಲೇಟೋನ ಅತ್ಯಂತ ಪ್ರಿಯವಾದ ಶಿಷ್ಯನಾಗ್ತಾನೆ ಈ ಅರಿಸ್ಟಾಟಲ್. ಈತನ ಬಳಿಯೇ ತತ್ವಶಾಸ್ತ್ರ, ರಾಜಕೀಯ ಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತ ಶಾಸ್ತ್ರಗಳನ್ನ ಅರಿಸ್ಟಾಟಲ್ ಎಷ್ಟೋ ಅಧ್ಯಯನ ಮಾಡ್ತಾನೆ. ಯಾವುದನ್ನೇ ಆದ್ರೂ ಊಹಿಸಿಕೊಳ್ಳೋದಕ್ಕಿಂತ ಯಾವುದೇ ವಿಷಯದ ಮೇಲೆ ಪರಿಶೋಧನೆ ಮಾಡಿ ಅವುಗಳನ್ನು ನಿರೂಪಿಸಿದ್ರೆ ತುಂಬಾ ವಿಜ್ಞಾನಿಗಳಿಗೆ ಉಪಯೋಗ ಆಗುತ್ತೆ ಅಂತ ಅರಿಸ್ಟಾಟಲ್ ಪದೇ ಪದೇ ಹೇಳ್ತಿದ್ರು. ಈ ರೀತಿ ಅರಿಸ್ಟಾಟಲ್ ಆ ದಿನಗಳಲ್ಲೇ ಪ್ಲೇಟೋಗೆ ಫೇವರೇಟ್ ಸ್ಟೂಡೆಂಟ್ ಆಗಿ 20 ವರ್ಷಗಳ ಕಾಲ ಪ್ಲೇಟೋ ಅಕಾಡೆಮಿಯಲ್ಲಿ ವಿದ್ಯೆಯನ್ನ ಮುಗಿಸ್ತಾರೆ. ಅದೇ ರೀತಿ ಅಲ್ಲಿ ಕಲಿತ ವಿದ್ಯೆಯನ್ನ ಆಚರಣೆಯಲ್ಲೂ ಮಾಡಿ ತೋರಿಸಿದ್ರು. ಕ್ರಿಸ್ತಪೂರ್ವ 347ರಲ್ಲಿ ಪ್ಲೇಟೋ ಸಾವನ್ನಪ್ತಾರೆ. ಆ ನಂತರ ಆ ಪ್ಲೇಟೋ ಅಕಾಡೆಮಿಯ ವಾರಸ್ದಾರನಾಗಿ ಸ್ಪೇಯಿಸಿಪ್ಪನ್ ಅನ್ನೋ ವ್ಯಕ್ತಿಯನ್ನ ಅಲ್ಲಿರೋರು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲದೆ ಪ್ಲೇಟೋಗೆ ತುಂಬಾ ಹತ್ತಿರದ ವಿದ್ಯಾರ್ಥಿಯಾಗಿದ್ದ ಅರಿಸ್ಟಾಟಲ್ನ ಬಿಟ್ಟು ಬೇರೆ ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ದು ಅರಿಸ್ಟಾಟಲ್ಗೆ ಇಷ್ಟವಾಗ್ಲಿಲ್ಲ. ಆದ್ದರಿಂದ ಆತ ಆ ಪ್ಲೇಟೋ ಅಕಾಡೆಮಿಯನ್ನ ಬಿಟ್ಟು ಅರ್ಮಿಯನ್ ಅನ್ನೋ ರಾಜ್ಯಕ್ಕೆ ಅರಿಸ್ಟಾಟಲ್ ಹೋಗ್ತಾನೆ. ಈ ಅರಿಸ್ಟಾಟಲ್ ತನಗೆ ತಿಳಿದ ವಿದ್ಯೆಯನ್ನ ಪ್ರಯೋಗಾತ್ಮಕವಾಗಿ ತೋರಿಸೋದ್ರಿಂದ ಆ ಅರ್ಮಿಯನ್ ರಾಜ ತುಂಬಾ ಇಂಪ್ರೆಸ್ ಆಗಿ ತನ್ನ ತಂಗಿಯನ್ನ ಕೊಟ್ಟು ಮದುವೆ ಮಾಡ್ತಾನೆ. ಅಲ್ಲೇ ಹತ್ರದಲ್ಲಿ ಮ್ಯಾಸಿಡೋನಿಯಾದ ರಾಜನಾದ ಫಿಲಿಫ್ ಕೂಡ ಈ ಅರ್ಮಿಯನ್ ರಾಜನ ಮೂಲಕ ಅರಿಸ್ಟಾಟಲ್ನ ವಿಜ್ಞಾನವನ್ನ, ಗಣಿತವನ್ನ ಕೇಳಿ ತನ್ನ ಮಗನಾದ ಅಲೆಕ್ಸಾಂಡರ್ಗೂ ಕೂಡ ವಿದ್ಯಾ ಬುದ್ಧಿಯನ್ನ ಹೇಳ್ಕೊಡೋಕೆ ಅರಿಸ್ಟಾಟಲ್ನ ಕೇಳ್ಕೊಳ್ತಾನೆ. ಅಲೆಕ್ಸಾಂಡರ್ನ ಬುದ್ಧಿವಂತಿಕೆ, ಹಠವನ್ನ ನೋಡಿದ ಅರಿಸ್ಟಾಟಲ್ ಅಲೆಕ್ಸಾಂಡರ್ಗೆ ವಿದ್ಯೆ ಕಲಿಸೋಕೆ ಒಪ್ಪಿಕೊಳ್ತಾನೆ. ಅದಕ್ಕೆ ಅಲೆಕ್ಸಾಂಡರ್ನ ಸ್ವಂತ ಊರಾದ ಮ್ಯಾಸಿಡೋನಿಯಾಗೆ ಅರಿಸ್ಟಾಟಲ್ ಸೇರ್ಕೊಳ್ತಾನೆ. ಆ ದಿನಗಳಲ್ಲೇ ಎಷ್ಟೋ ಮಂದಿ ಸೇವಕರನ್ನ, ಭಾರಿ ನಿಧಿಗಳನ್ನ,
ಎಷ್ಟೋ ಇನ್ಸ್ಟ್ರೂಮೆಂಟ್ಗಳನ್ನು ಕೂಡ ತಯಾರು ಮಾಡಿ ಆ ಅರಿಸ್ಟಾಟಲ್ ಹತ್ರ ಅಲೆಕ್ಸಾಂಡರ್ ವಿದ್ಯೆ ಕಲಿತಾನೆ. ಈ ರೀತಿ ವಿದ್ಯೆ ಕಲಿಬೇಕಾದ್ರೆ ಕ್ರಿಸ್ತಪೂರ್ವ 336ರಲ್ಲಿ ಅಲೆಕ್ಸಾಂಡರ್ನ ತಂದೆ ಫಿಲಿಫ್ನ ಹತ್ಯೆಯಾಗುತ್ತೆ. ಆ ನಂತರ ಅಲೆಕ್ಸಾಂಡರ್ ವಿದ್ಯೆಯನ್ನ ಅರ್ಧಕ್ಕೆ ನಿಲ್ಲಿಸಿ ತನ್ನ ರಾಜ್ಯಕ್ಕೆ ವಾಪಸ್ ಆಗ್ತಾನೆ. ಅಲೆಕ್ಸಾಂಡರ್ ವಾಪಸ್ ಹೋದ್ಮೇಲೆ ಅರಿಸ್ಟಾಟಲ್ ವಾಪಸ್ ಎಥೆನ್ಸ್ ನಗರಕ್ಕೆ ಬರ್ತಾರೆ. ಅಲ್ಲದೆ ತಾನು ಓದಿದ ಪ್ಲೇಟೋ ಅಕಾಡೆಮಿಗೆ ಪೈಪೋಟಿಯಾಗಿ ಲೈಸಿಯಂ ಅನ್ನೋ ದೊಡ್ಡ ಯೂನಿವರ್ಸಿಟಿನ ಓಪನ್ ಮಾಡ್ತಾರೆ. ತುಂಬಾ ಜನರ ಸಹಾಯದಿಂದ ಜೀವನ ಪೂರ್ತಿ ಬೋಧನೆ ಮಾಡ್ತಾ ಪರಿಶೋಧನೆಗಳನ್ನ ಮಾಡ್ತಾ ಗ್ರಂಥಗಳನ್ನ ರಚಿಸಿ ಜೀವನ ಕಳೀತಾರೆ. ಅರಿಸ್ಟಾಟಲ್ ಬರೆದ ಗ್ರಂಥಗಳಲ್ಲಿ ದ ಆರ್ಗನೋಸ್ ಅನ್ನೋ ಗ್ರಂಥ ತುಂಬಾ ಫೇಮಸ್. ಮನುಷ್ಯನ ದೇಹದಲ್ಲಿರೋ ಇಂದ್ರಿಯಗಳ ಪರಿಜ್ಞಾನ, ಆಲೋಚನಾ ಶಕ್ತಿ, ಜ್ಞಾಪಕ ಶಕ್ತಿ, ಮನುಷ್ಯನಿಗೆ ಬರೋ ಕನಸುಗಳು, ಮನುಷ್ಯನ ಮನೋಭಾವದ ಬಗ್ಗೆ ಇವೆಲ್ಲವನ್ನ ಕುರಿತು ಮನಃಶಾಸ್ತ್ರದ ಬಗ್ಗೆ ಆ ದಿನಗಳಲ್ಲಿ ಅರಿಸ್ಟಾಟಲ್ ಕ್ಲಿಯರ್ ಆಗಿ ಬರೆದಿದ್ರಂತೆ. ಈತ ಬರೆದಿದ್ದ 50ಕ್ಕೂ ಹೆಚ್ಚು ಪುಸ್ತಕಗಳನ್ನ ಈಗಲೂ ಸ್ಟಡಿ ಮಾಡ್ತಾರೆ. ಅದರಲ್ಲಿ ಆರ್ಗನೋಸ್, ಯುಡಮಸ್, ಪ್ರೊಟಿಸ್ಟಿಯನ್ ತುಂಬಾ ಮುಖ್ಯವಾದವು. ಇವೆಲ್ಲದಕ್ಕೂ ಹೆಚ್ಚು ನೀತಿ ಶಾಸ್ತ್ರವೇ ಈ ಅರಿಸ್ಟಾಟಲ್ಗೆ ಒಳ್ಳೆಯ ಹೆಸರನ್ನ ತಗೊಂಡ್ ಬಂದಿದ್ದು. ಅರಿಸ್ಟಾಟಲ್ ಜೀವಿಸಿದ್ದ ಕಾಲದಲ್ಲಿ ಪ್ರಯೋಗ ಮಾಡೋಕೆ ಬೇಕಾದ ಇನ್ಸ್ಟ್ರೂಮೆಂಟ್ಸ್ ಇರಲಿಲ್ಲ. ಅದಕ್ಕೆ ಅರಿಸ್ಟಾಟಲ್ ಎಷ್ಟೋ ವಿಚಾರಗಳನ್ನ ಹೇಳಿದ್ರು, ಅದನ್ನ ಪ್ರೂವ್ ಮಾಡೋಕೆ ಅರಿಸ್ಟಾಟಲ್ಗೆ ಅವಕಾಶಗಳಿರಲಿಲ್ಲ. ಅದಕ್ಕೆ ಆತ ಹೇಳಿದ ಎಷ್ಟೋ ವಿಚಾರಗಳಲ್ಲಿ ತಪ್ಪುಗಳಿವೆ ಅಂತ ಆ ನಂತರ ಪ್ರೂವ್ ಮಾಡಿದ್ರು ತುಂಬಾ ಜನ. ಪ್ರಪಂಚದಲ್ಲೇ ತುಂಬಾ ಫೇಮಸ್ ಆದ ಗೆಲಿಲಿಯೋ ಕೂಡ ತನ್ನ ಕಾಲದಲ್ಲಿ ಅರಿಸ್ಟಾಟಲ್ ಹೇಳಿದ ಎಷ್ಟೋ ವಿಚಾರಗಳನ್ನ ಸುಳ್ಳು ಅಂತ ಪ್ರೂವ್ ಮಾಡಿ ತೋರಿಸ್ದ ಗೆಲಿಲಿಯೋ ಅರಿಸ್ಟಾಟಲ್ ಹೇಳಿದ ಒಂದು ತೂಕ ಇರೋ ವಸ್ತು, ಒಂದು ತೂಕ ಇಲ್ದಿರ ಇರೋ ವಸ್ತುವನ್ನ ಒಂದು ಎತ್ತರದ ಪ್ರದೇಶದಿಂದ ಕೆಳಗೆ ಬಿಟ್ರೆ ತೂಕ ಇರೋ ವಸ್ತು ಮೊದಲು ಭೂಮಿಯನ್ನ ಮುಟ್ಟುತ್ತೆ, ತೂಕ ಇಲ್ದಿರ ಇರೋ ವಸ್ತು ಆ ನಂತರ ಲೇಟಾಗಿ ಬರುತ್ತೆ ಅಂತ ಅರಿಸ್ಟಾಟಲ್ ಹೇಳಿದ್ದ. ಆದ್ರೆ ಅರಿಸ್ಟಾಟಲ್ ಹೇಳಿದ ಆ ವಿಧಾನ ತಪ್ಪು ಅಂತ ಗೆಲಿಲಿಯೋ ತನ್ನ ಪ್ರಯೋಗದಿಂದ ಮಾಡಿ ತೋರಿಸಿ ಪ್ರೂವ್ ಮಾಡ್ದ. ಅಲ್ದೆ ಯಾವುದೇ ಗಾಳಿ ಇಲ್ದಿರ ಇರೋ ವ್ಯಾಕ್ಯೂಮ್ನ ಕ್ರಿಯೇಟ್ ಮಾಡೋದು ಕಷ್ಟ ಅಂತ ಅರಿಸ್ಟಾಟಲ್ ಹೇಳಿದ್ರು. ಆದ್ರೆ ಅದನ್ನ ಇವತ್ತಿನ ದಿನಮಾನಗಳಲ್ಲಿ ವಿಜ್ಞಾನಿಗಳು ವ್ಯಾಕ್ಯೂಮ್ ಚೇಂಬರ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅಲ್ದೆ ಅರಿಸ್ಟಾಟಲ್ ಪ್ರಕಾರ ನ್ಯಾಚುರಲ್ ಸ್ಟೇಟ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್ ಅಂತ ಹೇಳಿದ್ರು. ಆದ್ರೆ ನ್ಯೂಟನ್ ಅದನ್ನ ರಾಂಗ್, ನ್ಯಾಚುರಲ್ ಸ್ಟೇಟ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ನಾಟ್ ಟು ಚೇಂಜ್ ಇಟ್ಸ್ ಮೋಷನ್ ಅಂತ ಹೇಳಿದ್ರು. ಅಲ್ದೆ ವಿಶ್ವಕ್ಕೆ ಭೂಮಿಯ ಕೇಂದ್ರ ಅಂತ, ಚಂದ್ರನಿಗೆ ಸ್ವಯಂ ಪ್ರಕಾಶಿಸೋ ಶಕ್ತಿ ಇದೆ ಅಂತ, ಬೇರೆ ಗ್ರಹಗಳು ಸೂರ್ಯನನ್ನು ಸೇರಿ ಭೂಮಿಯ ಸುತ್ತ ಸುತ್ತುತ್ತೆ ಅಂತ ಹೇಳಿದ್ರು. ಆದ್ರೆ ಇದು ತಪ್ಪು ಅಂತ ಆ ನಂತರದ ದಿನಗಳಲ್ಲಿ ಪ್ರೂವ್ ಆಯ್ತು. ಅರಿಸ್ಟಾಟಲ್ ಆತ್ಮಗಳನ್ನ ಬಲವಾಗಿ ನಂಬೋರು. ಅಲ್ದೆ ಮನುಷ್ಯನಿಗೆ ಜೀವನದ ಜೊತೆ ಆತ್ಮಕ್ಕೂ ಸಾವಿದೆ ಅಂತ ಬಲವಾಗಿ ನಂಬೋರು. ದೇಹ ನಶಿಸಿ ಹೋಗ್ಬೇಕಾದ್ರೆ ಆತ್ಮ ಕೂಡ ನಶಿಸಿ ಹೋಗುತ್ತೆ ಅಂತ ಅರಿಸ್ಟಾಟಲ್ ನಂಬಿದ್ರು. ಆತ್ಮವನ್ನ ವಸ್ತುವಿನಿಂದ ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ದೆ ಅರಿಸ್ಟಾಟಲ್ ಕಾಲದಲ್ಲಿ ಅಲೆಕ್ಸಾಂಡರ್ ತುಂಬಾ ದೇಶಗಳನ್ನ ರೂಲ್ ಮಾಡ್ತಿದ್ದ. ತುಂಬಾ ರಾಜ್ಯಗಳು ಅಲೆಕ್ಸಾಂಡರ್ನ ಕೈಯಲ್ಲಿದ್ವು. ಕೆಲವು ವರ್ಷಗಳ ನಂತರ ಅಲೆಕ್ಸಾಂಡರ್ ಸತ್ತೋದ ನಂತರ ಏಥೆನ್ಸ್ ಪ್ರಜೆಗಳು ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು ಅರಿಸ್ಟಾಟಲ್ ಮೇಲೆ ದೈವ ದ್ರೋಹದ ಆರೋಪವನ್ನ ಮಾಡೋದ್ರಿಂದ ಅರಿಸ್ಟಾಟಲ್ ತನ್ನ ತಾಯಿಯ ಊರಾದ ಚಾಲಸ್ ನಗರಕ್ಕೆ ಓಡಿ ಹೋಗ್ತಾನೆ. ತನ್ನ ತಾಯಿಯ ಊರಾದ ಚಾಲಸ್ ನಗರದಲ್ಲಿ ಒಂದು ವರ್ಷಗಳ ಕಾಲ ಇದ್ದು ಆ ನಂತರ ಅನಾರೋಗ್ಯದ ಕಾರಣದಿಂದ ಕ್ರಿಸ್ತಪೂರ್ವ 322ರಲ್ಲಿ ಅರಿಸ್ಟಾಟಲ್ ಸಾವನ್ನಪ್ಪತ್ತಾರೆ. ಸೊ ಇದಿಷ್ಟು ಸ್ನೇಹಿತರೆ ಅರಿಸ್ಟಾಟಲ್ನ ಲೈಫ್ ಸ್ಟೋರಿ. ಮತ್ತೊಂದು ವಿಭಿನ್ನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.